ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7 ಜನವರಿ 2022 ಶುಕ್ರವಾರ, ಶ್ರೀ ಪ್ಲವನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪೌಷಮಾಸೆ, ಶುಕ್ಲಪಕ್ಷದ ಪಂಚಮೀ ತಿಥಿ, ಶತಭಿಷಾ ನಕ್ಷತ್ರ, ವ್ಯತಿಪಾತ ಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಈ ಧರ್ಮಶಾಸ್ತ್ರದ ವಿಚಾರಗಳು, ಮದುವೆ ವಿಚಾರಗಳು, ಹೊಂದಾಣಿಕೆಗಳು, ನಾವು ಮಾಡುತ್ತಿರತಕ್ಕಂಥ ಒಂದು ಸಂಸ್ಕಾರದ ವಿಚಾರದಲ್ಲಿ ಒಂದು ಎಳೆದಾಟಗಳು, ಇವುಗಳ ಬಗ್ಗೆ ಒಂದು ಪುಟ್ಟ ಮಾರ್ಗದರ್ಶನದ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ನನಗೆ ತಿಳಿದಿರುವಷ್ಟರ ಮಟ್ಟಕ್ಕೆ ಎಲ್ಲೋ ನಾನು ಓದ್ಕೊಂಡಿದ್ದೇನೆ. ತಮ್ಮಂಥ ಹಿರಿಯರು ತುಂಬ ಜನ ಇದ್ದಾರೆ, ಸ್ನೇಹಿತರು, ಆತ್ಮೀಯರು. ಸೊ ಅವರುಗಳ ಮುಖೇನ ತಿಳ್ಕೊಂಡು ಬಂದಿರೋದು ನಿಮ್ಮ ಮುಂದುಗಡೆ ಉಪಸ್ಥಿತಿದ್ದೇನೆ. ಆಗಮಶಾಸ್ತ್ರ ಪ್ರಕಾರ ದೇವಸ್ಥಾನಕ್ಕೆ ಹೋದಾಗ ಇಂಥದೊಂದು ತಪ್ಪು ಮಾಡಬಾರದು ಅಂತ ಹೇಳುತ್ತೆ. ತಪ್ಪಲ್ಲ, ಒಪ್ಪೂ ಅಲ್ಲ. ದೇವಸ್ಥಾನಕ್ಕೇನಕ್ಕೆ ಹೋಗ್ತೇವೆ? ನಮ್ಮ ಕೋರಿಕೆಗಳನ್ನು, ನಮ್ಮ ಇಷ್ಟಾನಿಷ್ಟಗಳನ್ನು ಅಲ್ಲೊಂದು ಶಕ್ತಿಯನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಮಂತ್ರ ಮುಖೇನ, ಪೂಜಾ ಮುಖೇನ, ಧ್ಯಾನ ಮುಖೇನ, ಯಂತ್ರ ಮುಖೇನ, ಅಭಿಷೇಕ ಮುಖೇನ ಹಲವಾರು ಶಕ್ತಿಗಳನ್ನು ತುಂಬಿಸಿರ್ತವೆ. ಅಲ್ಲೊಂದು ಕೋರಿಕೆ, ಹೇಗೆ ನಾವೊಂದು ಅಡುಗೆ ಮಾಡ್ತೇವೆ, ಅದಕ್ಕೊಂದು ವಿಟಮಿನ್ಸ್ ಬೇಕು, ವಿಟಮಿನ್ ಇ ಬೇಕು, ವಿಟಮಿನ್ ಸಿ ಬೇಕು, ವಿಟಮಿನ್ ಜಿಂಕ್ ಬೇಕು ಒಂದು ಶಕ್ತಿಗೆ ಅಂಥೇಳಿ ಹಲವಾರು ಮೂಲಿಕೆಗಳ ಸಾರವನ್ನು ಹೇಗೆ ಶಂಕರಾಮೃತ ನಾವೇ ತಂದು ಎಲ್ಲವನ್ನ ಸೇರಿ ಮಾಡಿ ಎಕ್ಸ್ಟ್ರಾಕ್ಟ್ ತೆಗೆದು ಅದರ ಮುಖೇನ ಏನು ತಗೊಂಡು ನಾವು ಒಂದು ಶಕ್ತಿ ತುಂಬಿಸ್ಕೋತಿದ್ದೇವೆ. ಒಂದು ಐರನ್ ಅಂಶ ಬೇಕು. ಬಾಳೆಹಣ್ಣು ನಾವೇ ಬೆಳೆಸ್ತೇವೆ, ಬಾಳೆಹಣ್ಣು ನಾವೇ ತಿಂತೇವೆ, ಐರನ್ ಅಂಶ ಬೇಕು, ಕಬ್ಬಿಣದ ಅಂಶ ಬೇಕು ಅಂತ. ಹಾಗೆ ದೇಹ ತಂಪಾಗಬೇಕು ಅಂತ ಒಂದು ತೆಂಗಿನ ಮರ ಬೆಳೆಸ್ತೇವೆ. ಆ ತೆಂಗಿನ ಮರ ಬೆಳೆದ್ಮೇಲೆ ಆ ಎಳೆನೀರನ್ನು ಕಿತ್ತು ಬೆಳ್ಳಂ ಬೆಳಗ್ಗೆ ದೇಹ ತಂಪಾಗಬೇಕು ಅಂತ ತೆಗೆದು ಒಂದು ಲೋಟದಲ್ಲಿ ತುಂಬಿಸಿ ಅದಕ್ಕೊಂದು ಸ್ವಲ್ಪ ಕಾಮಕಸ್ತೂರಿ ಬೆಳೆಸಿರತಕ್ಕಂಥದ್ದು ಹಾಕಿ ನೆನೆಸಿ ಒಂದು 2 ಗಂಟೆ ನಂತರ ಸೇವಿಸ್ತಕ್ಕಂಥದ್ದು. ಒಂದು ತಾಮ್ರದ ಚೊಂಬು ನಾವೇ ಮಾಡಿದ್ದೇವೆ, ನೀರನ್ನು ಬಾವಿಲಿ ನಾವೇ ಸೇದಿದ್ದೇವೆ, ತಗೊಬಂದು ತುಂಬಿಸಿಟ್ಟು ರಾತ್ರಿ ಎಲ್ಲ ಇಟ್ಟು ಬೆಳಗ್ಗೆ ಎದ್ದು ಕುಡಿತೇವೆ. ಕೆಲವು ಮಾನಸಿಕವಾಗಿ ಡಿಪ್ರೆಷನ್ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದರೆ ಅದರಲ್ಲೊಂದು ಯಂತ್ರ ಹಾಕಿ ರಾತ್ರಿ ಎಲ್ಲ ಇಟ್ಟು ಆ ಕೆಟ್ಟ ಕನಸುಗಳು ಬರಬಾರ್ದು, ಗಾಬರಿ ಪಡಬಾರ್ದು, ನರ್ವಸ್ ಪ್ರಾಬ್ಲಮ್ ಆಗಬಾರ್ದು, ಯೋಚನೆ ಮಾಡಬಾರ್ದು, ತುಂಬ ಗಾಬರಿ ಆಗಬಾರ್ದು ಅನ್ನೋ ಒಂದು ಆತಂಕಕ್ಕೆ ಒಂದು ಯಂತ್ರ, ಮಾಂದಾತ ಯಂತ್ರ ನೆನೆಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಆ ನೆಗೆಟಿವ್ ಎಳಿಲಿಕ್ಕೆ ದೇಹದ ಮೇಲೆ ಧಾರಣೆ. ಆ ನಂತರ ಅದನ್ನು ಮಾಡೋದು ನಾವೇ, ಮನೆಗೊಂದು ನೆಗೆಟಿವ್ ಬರಬಾರ್ದು ಅಂತ ಒಂದು ಅಷ್ಟ ದಿಗ್ಬಂಧನವನ್ನು ನಾವೇ ಮಾಡಿ ಅದಕ್ಕೊಂದು ದಿಗ್ಬಂಧನ, ಮನೆಯಲ್ಲಿ ಕಲಾ ಈ ರೀತಿ ಹಲವಾರು ಯಂತ್ರ ಮುಖೇನ ಈ ರೀತಿ ಏನೇನು ಮಾಡ್ಕೋತಿದ್ದೇವೆಯೋ ಹಾಗೆಯೇ ದೇವಕ್ಷೇತ್ರವು ಹಾಗೆ. ಅಲ್ಲೊಂದು ಮೂರ್ತಿ ಸ್ವರೂಪ, ಧ್ಯಾನ ಸ್ವರೂಪ, ವಿಶೇಷವಾಗಿ ಒಂದು ಸ್ಥಾನವನ್ನು ಕೊಟ್ಟು ಅದು ನೋಡ್ತೇವೆ. ಆ ಸ್ಥಾನ ಎಲ್ಲಂದ್ರೆ ಅಲ್ಲಿ ದೇವಸ್ಥಾನ ಕಟ್ಟೋ ಹಾಕಿಲ್ಲ. ಅದಕ್ಕೆ ನೋಡಿ ನೀವು ಎಷ್ಟೋ ಕ್ಷೇತ್ರಗಳು, ಕ್ಷೇತ್ರವೇ ಅದು ಪುಣ್ಯಕ್ಷೇತ್ರವೇ, ಜನ ಇಲ್ಲ ಅಂತ ಹೇಳ್ತಾರೆ, ಬರ್ತಿಲ್ಲ ಅಂತಾರೆ. ಮೂರ್ತಿಗೆ ಸಲ್ಲಬೇಕಾದ ಪೂಜೆ ಇಲ್ಲ, ಅದಕ್ಕೆ ಸಲ್ಲಬೇಕಾದ ನೈವೇದ್ಯ, ಅಭಿಷೇಕ, ಅಲಂಕಾರ, ಒಪ್ಪ, ಓರಣ, ಇನ್ನೊಂದು ಧೂಪಾರಾಧನೆ, ದೀಪಾರಾಧನೆ, ನಾಟ್ಯಾರಾಧನೆ, ಅಲಂಕಾರ ಇವುಗಳೆಲ್ಲವನ್ನ ಮಾಡ್ತೇವೆ. ಆದರೂ ಅಲ್ಲಿ ನಡೀತಿಲ್ಲ, ಕಾರಣ ಜನ ಬರ್ತಿಲ್ಲ, ಅಲ್ಲಿ ದುಡ್ಡಿಲ್ಲ, ಸೊ ವ್ಯವಸ್ಥೆ ಇಲ್ಲ ಅನ್ನತಕ್ಕಂಥ ಒಂದು ಎಳೆದಾಟ. ಆದರೆ ಕೆಲವು ಕ್ಷೇತ್ರಗಳಲ್ಲಿ, ಯಾಕಂದರೆ ಸ್ಥಳ ಪರೀಕ್ಷೆ, ನದಿ ತೀರದಲ್ಲಿದೆಯಾ, ಅಲ್ಲೊಂದು ವೈಬ್ರೇಷನ್ ಇದೆಯಾ, ಇದನ್ನೆಲ್ಲ ಒಂದು ಅಷ್ಟಮಂಗಳ ಪ್ರಶ್ನೆ ಹಾಕಿ ತಿಳ್ಕೊಂಡು ಅಲ್ಲೊಂದು ದೇವಿ ಶಕ್ತಿ ಇದೆಯಾ, ಗುರುಗಳ ಶಕ್ತಿ ಇದೆಯಾ, ಧ್ಯಾನ ಶಕ್ತಿ ಇದೆಯಾ. ಸುಮ್ಮನೆ ಒಂದು ಕ್ಷೇತ್ರ ಕಟ್ಟೋದಲ್ಲ. ತುಂಬ ಜನ ದೇವಸ್ಥಾನ ಕಟ್ಟಿಬಿಡ್ತೀವಿ ಅಂತಾರೆ, ಅಲ್ಲ, ಅಲ್ಲೊಂದು ಆಗಮ ಶಕ್ತಿ ಇರಬೇಕು, ಆಗಲೇ ಅದೊಂದು ಆಕರ್ಷಣೆ. ಬರೀ ಒಂದು ಮರಕ್ಕೆ, ಕೆಲವೊಂದು ಮರಗಳು ಎಂಥ ಒಂದು ವಿಶೇಷ ಶಕ್ತಿ ಹೊಂದಿರ್ತವಂದ್ರೆ ಅಲ್ಲಿ ಹೋಗಿ ನಿಮ್ಮ ಕೋರಿಕೆಗಳನ್ನು ನೆನೆಸ್ಕೊಂಡು ಅಲ್ಲೊಂದು ಧಾರಣಾಶಕ್ತಿಯಿಂದ ಕುಳಿತು ದರ್ಶನ ಮಾಡ್ಕೊಂಡು ಬಂದ್ರೇ ಪ್ರಾಪ್ತಿ ಅನ್ನತಕ್ಕಂಥ ಒಂದು ಭಾವ. ಅದೇ ರೀತಿಯಲ್ಲೇ ಒಂದು ಆಲಯವನ್ನು ನಿರ್ಮಾಣ ಮಾಡಿದ್ದೇವೆ,
ಅಲ್ಲಿ ಹೋಗ್ತೇವೆ, ಬಟ್ ಅಲ್ಲೊಂದು ಸಣ್ಣ ತಪ್ಪು, ಏನು ಫಲವಿಲ್ಲದೆ ಹೊರಗಡೆ ಬರ್ತೇವೆ. ತುಂಬ ಜನ ಈ ಥರದೊಂದು ತಪ್ಪು ಮಾಡ್ತಿರ್ತಾರೆ. ಆಲಯಕ್ಕೆ ಹೋದಾಗ ಆ ಗರ್ಭಗುಡಿಯ ಸ್ಥಾಯಿಗೆ ಹೋಗ್ತಿದ್ದಾಗೆಯೇ ಸ್ವಾಮಿ ಇಲ್ಲ ದೇವಿ ಇಲ್ಲ ದೇವ ಯಾವ ಶಕ್ತಿ ಇದೆಯೋ ಅದನ್ನು ಕಣ್ಣು ಪೂರ್ತಿ ಕಣ್ಣು ಮಿಟುಕಿಸದೆ ನೋಡಬೇಕು ಅಂತ ಆಗಮಶಾಸ್ತ್ರ ಹೇಳುತ್ತೆ. ತುಂಬಿಸ್ಕೋಬೇಕು ನಮ್ಮ ಮೇಲೆ ಅದರ ಪ್ರಭಾವ. ಯಾಕಂದರೆ ಆ ಮೂರ್ತಿ ಸ್ಥಾಪನೆ ಮಾಡಬೇಕಾದಾಗ್ಲೇ ಆ ಒಂದು ಮೂರ್ತಿಯ ಕೆಳಗಡೆ ಹಲವಾರು ರೀತಿಯ ಯಂತ್ರೋದ್ಧಾರಣೆಯನ್ನು ಯಂತ್ರಗಳನ್ನು ಪ್ರತಿಷ್ಠಾಪಿಸಿರ್ತಾರೆ. ನಮ್ಮ ಕೋರಿಕೆಗಳು ನೆರವೇರಲಿಕ್ಕೆ ತುಂಬ ಶಕ್ತಿಗಳನ್ನು ತುಂಬಿಸಿರ್ತಾರೆ. ಮಂತ್ರ ಮುಖೇನ, ಯಜ್ಞ ಮುಖೇನ, ಯಾಗ ಮುಖೇನ ಹಲವಾರು ರೀತಿಯ ಶಕ್ತಿಗಳು ತುಂಬಿಸಿರ್ತಾರೆ. ತಂತ್ರಸಾರ, ಮಂತ್ರಸಾರ, ಪೂಜಾಸಾರ ಇವುಗಳ ಬಗ್ಗೆ ತುಂಬ ವಿಶೇಷವಾಗಿ ಪದ್ಮಪುರಾಣದಲ್ಲಿ ಪದ್ಮ ಸಂಹಿತೆಯಲ್ಲಿ ಬಹು ವಿಶೇಷವಾಗಿ ಉಲ್ಲೇಖ. ಅಲ್ಲಿಗೆ ಹೋದಾಗ ನಮ್ಮ ಕೋರಿಕೆ ಏನಿದೆಯೋ ಯಾವ ಕ್ಷೇತ್ರಕ್ಕೆ ಹೋಗ್ತೇವೋ ಹಾಗೆಯೇ ಭಕ್ತಿಭಾವದಿಂದ ಎರಡೂ ಕೈ ಮಡಚಿ ನಮ್ಮ ಒಂದು ಇಡ ಪಿಂಗಳ ಮಧ್ಯಭಾಗದಲ್ಲೊಂದು ಸುಷುಮ್ನ, ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೌರಿ ನಾರಾಯಣೆ ನಮೋಸ್ತತೆ ಅಂತ ಕರಗಳ ದರ್ಶನವನ್ನು ಮಾಡೋದು. ಸೊ ಅಂಥ ಒಂದು ಇದನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ಶಕ್ತಿ ನಮ್ಮ ಕೈಗಳಲ್ಲಿದೆ. ಎಲ್ಲ ಒಂದು ಶಕ್ತಿ ಇಡೀ ದೇಹ ಮನಸ್ಸು ಆತ್ಮ ಎಲ್ಲದರ ಪ್ರಚೋದನೆ ಈ ಕೈಗಳಲ್ಲಿದೆ. ಇದನ್ನು ಸೇರಿಸಿ ನನ್ನ ತನು ಮನ ಧನ ನಿನ್ನೆ ನಾಳೆ ಇಂದು ಇವತ್ತು ಈ ಕ್ಷಣ ಎಲ್ಲವೂ ನಿನಗೆ ಶರಣಾಗತಿ ಅಂತ ಹೇಳಿ ದೈವ ದರ್ಶನ ಮಾಡಬೇಕು. ಆ ಮಾಡುವಾಗ ಆ ಅಲಂಕಾರ, ಆ ಆರತಿ, ಮಹಾಮಂಗಳಾರತಿ, ಧೂಪಾರತಿ, ದೀಪದ ಆರತಿ, ಈ ರೀತಿ ಹಲವಾರು ರೀತಿಯ ಆರತಿಗಳ ವಿಶೇಷವಾದಂಥ ಸಂಕಲ್ಪಗಳು ಅಲ್ಲಿ ನಡೀತಿರುತ್ತೆ. ಅದನ್ನು ಕಣ್ತುಂಬಿಸ್ಕೊಳ್ಬೇಕು, ನಮ್ಮ ಕೋರಿಕೆಗಳನ್ನು ಸಮರ್ಪಿಸಬೇಕು. ತುಂಬ ಜನ ಮಾಡೋ ತಪ್ಪೇನು ಗೊತ್ತಿರ, ಅಲ್ಲಿ ಬರ್ತಿದ್ದಾಗೆ ಧ್ಯಾನಾಸಕ್ತರ ಕುತ್ಕೋಬಿಡೋದು, ಕಣ್ಣು ಮುಚ್ಕೊಂಡು ನಿಂತ್ಕೋಬಿಡೋದು, ಅಮ್ಮ ಅಂತ ಅಳ್ತಾ ಕುತ್ಕೋಬಿಡೋದು, ಕಣ್ಣಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ಎಲ್ಲ ಮರೆತು ಕುತ್ಕೋಬಿಡ್ತಾರೆ. ಅಲ್ಲಿ ಬಂದಿರೋದು ಆ ಶಕ್ತಿಯನ್ನು ನೋಡಲು, ಆ ಶಕ್ತಿ ಹತ್ರ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ ಆ ಶಕ್ತಿಯನ್ನು ನಮ್ಮ ಒಳಗಡೆ ಇರುವ ನೆಗೆಟಿವನ್ನು ತೆಗೆದಲಿಕ್ಕೆ ಶಕ್ತಿಯನ್ನು ಆ ಅನುಗ್ರಹವನ್ನು ಪಡೀಲಿಕ್ಕೆ ಹೋಗಿರೋದು. ತುಂಬ ಜನ ಆ ತಪ್ಪನ್ನು ಮಾಡ್ತಾರೆ. ಆಲಯದ ಒಳಗಡೆ ಹೋಗ್ತಿದ್ದಾಗೆ ಕಣ್ಣು ಮಿಟುಕಿಸದೆ ಆ ಶಕ್ತಿಯ ಕಡೆಯೇ ಗಮನವಿರಬೇಕು. ಆ ಮಂತ್ರ ಶಕ್ತಿಗಳು, ಧ್ಯಾನ ಶಕ್ತಿಗಳ ಕಡೆ ಗಮನ ಇರಬೇಕು. ಎಲ್ಲೋ ಧ್ಯಾನಕ್ಕೆ ಕುಳಿತ್ಕೊಬಿಡೋದು, ಕಣ್ಣು ಮುಚ್ಕೊಂಡು ನಿಂತ್ಕೋಬಿಡೋದು, ಬೇರೆ ಕಡೆ ಗಮನ ಕೊಡೋದು, ಇವುಗಳನ್ನು ಮಾಡೋದ್ರಿಂದ ನೀವು ಬಂದಂಥ ಉದ್ದೇಶ ಪೂರ್ಣವಾಗದೆ ನಿಲ್ಲುತ್ತೆ. ಬಂದಿದ್ರಿ ಅಷ್ಟೇ, ಈಗ ನಿಮ್ಮ ಮುಂದ್ಗಡೆ ಯಾರೋ ಇದ್ದಾರೆ, ನೀವೆಲ್ಲೋ ನೋಡ್ಕೊಂಡಿದ್ರೆ ಐ ಟು ಐ ಕಾಂಟ್ಯಾಕ್ಟೇ ಇಲ್ಲ, ಒಂದು ಇಂಟರ್ವ್ಯೂಗೆ ಹೋಗಿದ್ದೀರಿ, ಏ ಇವ್ನು ಯಾರೋ ಕೇಳೋ ಪ್ರಶ್ನೆ, ಬಂದಿದ್ದಾನೆ ಒಂದು ಕೆಲಸ ಬೇಕು, ಇನ್ನೊಂದು ಬೇಕು, ಪ್ರಮೋಷನ್ ಬೇಕು, ನಿಮ್ಮ ಬಾಸ್ ಹತ್ರ ಹೋಗಿದ್ದೀರಿ, ಸರ್ ನಾನು ಈ ಕೆಲಸ ಮಾಡಿದ್ದೇನೆ ನನಗೆ ಯಾಕೆ ಪ್ರಮೋಷನ್ ಬರಲಿಲ್ಲ ಅಂತ ಕೇಳೋಕೆ ಬಂದವರು ಎಲ್ಲೋ ಮೊಬೈಲ್ ಇಟ್ಕೊಂಡು ಚಾಟಿಂಗ್ ಮಾಡ್ತಾ ಇನ್ನೊಂದೇನೋ ನೋಡ್ತಾ ಇಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೋಬಿಟ್ರೆ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲಿ ಉತ್ತರ ಸಿಗುತ್ತೆ? ಸಿಂಪಲ್ ಅಲ್ವಾ? ಸೊ ಆ ಒಂದು ಮೂರ್ತಿ ಸ್ವರೂಪ ದೇವಸ್ವರೂಪದ ಹತ್ರ ನಿಂತ್ಕೋಬೇಕಾಗುತ್ತೆ. ಕಣ್ಣು ಬಿಟ್ಟು ಕಣ್ಣು ಮಿಟುಕಿಸದೆ ನೋಡುತ್ತಾ ನಿಲ್ಲಬೇಕು. ನಿಮಗೆ ಧ್ಯಾನ ನಿಜವಾಗ್ಲೂ ಇಷ್ಟ, ದರ್ಶನ ಪ್ರಾಪ್ತಿ ಆದಮೇಲೆ ಹೊರಗಡೆ ಬಂದಮೇಲೆ ಅಲ್ಲೊಂದು ಹೊರಗಡೆ ಪ್ರಾಂಗಣದಲ್ಲಿ ಕುಳಿತುಕೊಳ್ಳೋ ಜಾಗಗಳಿರ್ತವೆ, ಅಲ್ಲಿ ಕುಳಿತುಕೊಳ್ಳಿ ಒಂದು 5-15 ನಿಮಿಷ. ಅಲ್ಲಿ ಪದ್ಮಾಸನ, ಸುಖಾಸನ, ಧ್ಯಾನಾಸಕ್ತರಾಗಿ ಅಮ್ಮ ಇಲ್ಲಿ ಬಂದಿದ್ದೆ, ನಿನ್ನ ಆ ಒಂದು ಅನುಗ್ರಹ ನನಗೆ ಸಿಕ್ತು, ಇನ್ನು ಮೇಲೆ ಆದರೂ ನನ್ನಲ್ಲಿ ಒಂದು ಭಗವತ್ ಚಿಂತನೆ, ದೇವಿ ಚಿಂತನೆ, ದೇವ ಚಿಂತನೆ, ಶಿವಚಿಂತನೆ, ರುದ್ರ ಚಿಂತನೆ, ವಿಷ್ಣು ಚಿಂತನೆ, ನನ್ನ ಸಂಕಲ್ಪ ಮಾಡಿಕೊಳ್ಳೋ ಶಕ್ತಿ ಕೊಡುವಂಥ ಧ್ಯಾನದಲ್ಲಿ ಕುಳಿತುಕೊಳ್ಳಿ. ಅಲ್ಲಿ ಕಣ್ಣು ಮುಚ್ಕೋಬೋದು ಹೊರಗಡೆ ಗರ್ಭಗುಡಿಯ ದೇವರ ಮುಂದುಗಡೆ ಎಲ್ಲ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಈ ಒಂದು ಶುಕ್ಲ ಪಂಚಮಿ ಶುಕ್ರವಾರವೇ ಲಕ್ಷ್ಮೀ ಪಂಚಮಿ, ಗೌರಿ ಪಂಚಮಿ, ದೇವಿ ಪಂಚಮಿ, ಗುರು ಪಂಚಮಿ, ಜ್ಞಾನ ಪಂಚಮಿ ಅನ್ನತಕ್ಕಂಥ ದಿನ. ಬನ್ನಿ ನೋಡೋಣ, ಅದರಲ್ಲೂ ಶತಭಿಷ ನಕ್ಷತ್ರ ಚಂದ್ರ ರಾಹು ಸಾರ, ರಾಹು ಸೂರ್ಯನ ಸಾರ, ಸೂರ್ಯ ಶುಕ್ರನ ಸಾರದಲ್ಲಿ ವಿಶೇಷವಾಗಿ ಕುಳಿತಿರತಕ್ಕಂಥದ್ದು. ಹಾಗೆ ಇಲ್ಲೊಂದು ಸಣ್ಣದಾಗಿ ಆ ಶುಕ್ರನ ಛಾಯೆ, ಶುಕ್ರ ವಕ್ರನಾಗಿರೋದು. ಮೇಷರಾಶಿ ಚಂದ್ರ ರಾಹು ಸಾರದಲ್ಲಿದ್ರು ಆ ರಾಹು ಸೂರ್ಯನ ಸಾರದಲ್ಲಿದ್ದು ಭಾಗ್ಯಸ್ಥಾನದಲ್ಲಿರೋದ್ರಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದೀರಾ, ತುಂಬಾ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ, ಅಲ್ಲೊಂದು ಹುಳಿ ಪದಾರ್ಥಗಳ ವ್ಯಾಪಾರ ವಹಿವಾಟಲ್ಲಿದ್ದೀರಾ, ಊಟ ತಿಂಡಿ ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ,
ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ಎಲ್ಲೋ ಒಂದು ತಳಮಳದ ಛಾಯೆ. ಈ ಒಂದು ವೈರಸ್ನ ದಾಂಗುಡಿ ಅಲ್ವಾ, ಅದರಲ್ಲೂ ತುಂಬ ದೊಡ್ಡ ಸಂಸ್ಥೆ ನಡೆಸ್ತಿದ್ದೀರಿ ಅಂದರೆ ಎಲ್ಲೋ ಒಂದು ಎದೆ ಮೇಲೆ ಭಾರ ಬಂದ ಹಾಗೆ. ಜಾಗ್ರತೆ, ದೇವಿ ಆರಾಧನೆ ಮಾಡ್ಕೊಳ್ಳಿ. ಗೆಲುವುಂಟು, ಆದರೆ ಪರಿಶ್ರಮ ಉಂಟು. ಏನೋ ಒಂದು ಭೀತಿಯಿಂದ ನಲಗ್ತಕ್ಕಂಥದ್ದಾಗುತ್ತೆ ಆ ಒಂದು ಕದಲಿಕೆ. ಒಂದು ದುರ್ಗಾದಿಗ್ ಬಂದ ಆ ಥರದ್ದು ತುಂಬ ಭಯ ಆಗ್ತದೆ. ಹೇಗೆ ನಿಭಾಯಿಸ್ತೀನೋ, ಇನ್ನೇಗ್ ನಡೆಸ್ಕೋತೀನೋ. ಅದರಲ್ಲೂ ಏಪ್ರಿಲ್ ಆಸುಪಾಸಿನಲ್ಲಿ ನೋಡಿ, ಗುರು ಬಲ ಹೊರಟೋಗುತ್ತೆ ನಿಮಗೆ ಸ್ವಲ್ಪ ಅರ್ಧ ಬಲ. ಆ ಒಂದು ರಾಹು ಬೇರೆ ನಿಮ್ಮನೆಯಲ್ಲೇ ಬಂದು ನಿಂತ್ಕೋತಾನೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಈಗಲಿಂದಲೇ ದುರ್ಗಾ ಆರಾಧನೆ, ದೇವಿ ಆರಾಧನೆ ಮಾಡ್ಕೊಳ್ಳೋದು. ಒಂದು ದುರ್ಗಾ ದಿಗ್ಬಂಧ ತಗೊಬಂದು, ವಿಶೇಷವಾಗಿ ಮನೆಯಲ್ಲಿ ಗಾಳಿ ಆಡತಕ್ಕಂಥ ಸ್ಥಳದಲ್ಲಿ ಇಡಬೇಕು. ವಾಯುವ್ಯ ಮೂಲೆ ಅಲ್ಲೊಂದು ಪುಟ್ಟದಾಗಿ ಕಟ್ಟಿ. ನಿತ್ಯ ಧೂಪ ಸಂಕಲ್ಪ. ವೃಷಭ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ರಾಹು ನಿಮ್ಮನೆಯಲ್ಲೇ, ಎಂಥ ಒಂದು ಸಮಸ್ಯೆ ಇದ್ದರೂ ನಿಭಾಯಿಸ್ಕೊಳ್ತಕ್ಕಂಥ ದಿನ. ಸ್ವಲ್ಪ ಪ್ರಬಲ ಬಲ, ವಿಶೇಷ ಬಲ. ವೃತ್ತಿಯಲ್ಲಿ ಕೆಲವರು ಅಸಹ್ಯ ಮಾಡ್ತಕ್ಕಂಥದ್ದುಂಟು, ಇನ್ನೊಬ್ಬರನ್ನ ತುಳಿದು ವ್ಯವಹಾರದಲ್ಲಿ ಕೆಡಿಸಿ. ಏನು ಕೆಡಿಸಿದ್ರೂ ಬದುಕಿಲ್ಲ ಮಕ್ಕಳೇ. ಇನ್ನೊಬ್ಬರ ಬದುಕು ಕೆಡಿಸಿ, ಇನ್ನೊಬ್ಬರ ಜೀವನ ಕೆಡಿಸಿ ಬದುಕು ಕಟ್ಕೋತವೆ. ನಮ್ಮನ್ನು ಕೆಡಿಸೋಕೆ ಇನ್ನೊಬ್ಬ ಬರ್ತಾನೆ, ಯಾವುದೋ ರೂಪದಲ್ಲಿ, ಕಾಯಿಲೆ ರೂಪದಲ್ಲೋ, ನಷ್ಟದ ರೂಪದಲ್ಲೋ, ಬಂಧು ರೂಪದಲ್ಲೋ. ಇನ್ನೊಬ್ಬರ ಬದುಕು, ಇನ್ನೊಬ್ಬರ ಮನೆ, ಇನ್ನೊಬ್ಬರ ಜೀವನ, ಇನ್ನೊಬ್ಬರ ಕೆಲಸ, ಇನ್ನೊಬ್ಬರ ಹೊಟ್ಟೆ ಒಡೆದು ಬದುಕಬಾರದು. ನೆನಪಿಟ್ಕೊಳ್ಳಿ, ಜಾಗ್ರತೆ. ಅದು ಯಾರಾದರೂ, ಯಾವ ರಾಶಿಯವರಾದರೂ, ದೊರೆಯಾದರೂ, ಗುರುವಾದರೂ, ಸಾಮಾನ್ಯನಾದರೂ ಅನುಭವಿಸಲೇಬೇಕು. ತುಳಿದು ಎಷ್ಟು ದಿನ ನಿಲ್ತೀರಿ? ಹಿಟ್ಲರು, ಸದ್ದಾಮ್ ಹುಸೇನು ಇಂಥವರೇ ಇಲ್ಲ, ಅಲೆಕ್ಸಾಂಡರೇ ಇಲ್ಲ, ಔರಂಗ್ಜೇಬೇ ಇಲ್ಲ, ಹೌದಲ್ವಾ? ಮಿಥುನ ರಾಶಿ ಚೆನ್ನಾಗಿದೆ. ವ್ಯವಹಾರ, ಕೆಲಸ, ಉದ್ಯೋಗ, ಓಡಾಟ, ವಿಪರೀತ ಓಡಾಟ ಇರತಕ್ಕಂಥ ದಿನ ಇರುತ್ತೆ. ವಿಪರೀತ ಚಂಚಲ ಸ್ವಭಾವವು ಇರತಕ್ಕಂಥದ್ದಿರುತ್ತೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರದಲ್ಲಿರೋರಿಗೆ ಅನುಕೂಲವಾದರೂ ಸ್ವಲ್ಪ ಪರಿಶ್ರಮ. ಸೂರ್ಯನಾರಾಯಣ ಮಂತ್ರ, ಓಂ ಗ್ರಣಿ ಸೂರ್ಯಾದಿತ್ಯಾಯ ನಮಃ, ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ತುಂಬ ವಿಶೇಷ. ಕರ್ಕಾಟಕ ರಾಶಿ, ರಾಹು 11ನೇ ಮನೆ, ಚಂದ್ರ ರಾಹುಸಾರ, ಬಲವಿದೆ, ಕೆಟ್ಟದಕ್ಕೆ ಬಳಸೋ ಒಂದು ದಾರಿ ತೋರಿಸ್ಬಿಡುತ್ತೆ. ಸರ್ಕಾರಿ ಮಟ್ಟದ ಕೆಲಸ, ಲಂಚ, ಮೋಸ, ದಗ, ಇನ್ನೊಂದು ಬೇಡ ಮಕ್ಕಳೇ. ದೈವ ನಿಮಗೊಂದು ಸ್ಥಾನ ಕೊಟ್ಟಿದೆ ಅಂದರೆ ನ್ಯಾಯ ನೀತಿಯಿಂದ ಬದುಕಲಿಕ್ಕೆ, ಧರ್ಮಬದ್ಧವಾಗಿ ಬದುಕಲಿಕ್ಕೆ. ಧರ್ಮವನ್ನು ಮೀರಿ ನಡ್ಕೊಂಡ್ರೆ ಎಷ್ಟು ದಿನ, ಎಷ್ಟು ದಿನ ಪ್ರಭಾವ ಆಗ್ತಕ್ಕಂಥದ್ದಾಗುತ್ತೆ. ಧರ್ಮವಾಗಿ ಬದುಕಿ ತಿಂದರೂ ಎರಡೇ ರೊಟ್ಟಿ, ಅಧರ್ಮವಾಗಿ ಬದುಕಿ ತಿಂದರು. ಇವತ್ತು ಆ ರೀತಿಯ ಒಂದು ಪ್ರಭಾವ, ಉನ್ನತ ಸ್ಥಾನ, ಉನ್ನತ ಉದ್ಯೋಗ, ಉನ್ನತ ವ್ಯವಹಾರ, ಹೇಗಾದರೂ ಮಾಡಿ ಸರಿ ತಗೊಳ್ಳೋಣ, ಮಾಡೋಣ, ನೋಡೋಣ ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ ಪೆಟ್ಟು ತಿಂದು ಬಿಡ್ತೀರಿ. ಎಚ್ಚರಿಕೆ, ಮಿಕ್ಕಂತ ಏನು ತೊಂದರೆ ಇಲ್ಲ. ಅಧರ್ಮವಾಗಿ ಹೋಗಬೇಡಿ, ತುಳಿದು ಬದುಕಲಿಕ್ಕೆ ಹೋಗಬೇಡಿ, ಅಡ್ಡದಾರಿ ಸಂಪಾದನೆ ಬೇಡ. ಸಿಂಹರಾಶಿ, ಗುರುಚಂದ್ರ ಯೋಗ ನೇರವಾಗಿ ನೋಡ್ತಿದ್ದಾನೆ. ರಾಹು ಬೇರೆ ಸೂರ್ಯನ ಸಾರದಲ್ಲಿ, ಕೇಂದ್ರದಲ್ಲಿ, ಮೂಲ ತ್ರಿಕೋನದಲ್ಲಿ ಸೂರ್ಯ ಬೇರೆ. ಚೆನ್ನಾಗಿದೆ. ಅಧಿಕಾರದಲ್ಲಿರೋರ್ಗೆ ಇನ್ನೊಂದಷ್ಟು ಅಧಿಕಾರ, ಒಂದು ಊಟ ಇರೋರಿಗೆ ಇನ್ನೊಂದಷ್ಟು, ಅದ್ರ ಜೊತೆಲಿ ಒಂದು ಹೋಳಿಗೆ, ಒಂದು ಪಾಯಸ ಅನ್ನತಕ್ಕಂಥ ರೀತಿ. ಇವತ್ತು ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಕೆಲಸ ಇದರ ಪ್ರಭಾವ. ಬಟ್ ಆದರೂ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಗುರು ಜೊತೆ ಚಂದ್ರ ರಾಹುಸಾರದಲ್ಲಿರೋದ್ರಿಂದ ತಲೆ ಕೆಡಿಸ್ತಾನೆ. ಹೆಂಗಾದರೂ ಸರಿ, ನಾನೊಬ್ಬನೇ ತಿನ್ನಬೇಕು ಅನ್ನೋ ಒಂದು ಭಾವ ಕೊಡ್ತಾನೆ. ದೇವರು ನಮಗೆ ಹೆಚ್ಚು ಕೊಟ್ಟಾಗ ಹಂಚಿ ತಿನ್ನುವ ಭಾವವಿರಬೇಕು. ಕನ್ಯಾ ರಾಶಿ ಚೆನ್ನಾಗಿದೆ. ರಾಹು ನಿಮಗೆ ಕೆಟ್ಟವನ್ನಲ್ಲ. ಸೊ ಉಪಜಯ ಸ್ಥಾನದಲ್ಲಿ ಚಂದ್ರ ರಾಹುಸಾರದಲ್ಲಿರೋದ್ರಿಂದ ಎಂಥ ಸಮಸ್ಯೆ ಬಂದರೂ ಅದನ್ನು ತಿಳಿ ಮಾಡಿಕೊಳ್ಳುವ, ದಾರಿ ಮಾಡಿಕೊಳ್ಳುವ ಅತ್ಯದ್ಭುತ ದಿನ. ಎಂಥ ಸಮಸ್ಯೆ ಇದ್ದರು, ಸ್ವಲ್ಪ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಯಾವುದೋ ಒಂದು ಭೂಮಿ ಚಿಂತೆ, ಮನೆ ಚಿಂತೆ, ಒಡಹುಟ್ಟದವರ ಚಿಂತೆ, ಇವುಗಳ ಒಂದು ತೊಳಲಾಟ ಉಂಟು. ಇವತ್ತು ಅದಕ್ಕೆ ದಾರಿ ಮಾಡಿಕೊಳ್ಳುವ ಅತ್ಯದ್ಭುತವಾಗಿರ್ತಕ್ಕಂಥ ಶುಕ್ರ ಪಂಚಮಿ, ದೇವಿ ಪಂಚಮಿ, ದೇವಿ ಮುಂದ್ಗಡೆ ಒಂದು ದೀಪ ಹಚ್ಚಿ. ಇವತ್ತಿಂದ ಒಂದು 9 ದಿನ, ಒಂದು 18 ದಿನ, 180 ದಿನ, ಯಾಕಂದರೆ ಏಪ್ರಿಲ್ ಆಸುಪಾಸಲ್ಲಿ ನಿಮಗೆ ಬೇರೆ ಕೇತು ಮೂಮೆಂಟ್ ಆಗ್ತಾನೆ. ರಾಹು ಅಷ್ಟಮಕ್ಕೆ ಬರ್ತಾನೆ, ತೊಂದರೆ ಇಲ್ಲ. ಆದರೆ ಗುರು ಒಂಟಿ ಗುರು ಬಂದು ನಿಲ್ತಾನೆ, ಕೇಂದ್ರಾಧಿಪತಿ ದೋಷವಾಗಿ ನಿಂತ್ಕೊಳ್ಳುತ್ತೆ. ಎಚ್ಚರಿಕೆ ಈಗಲಿಂದಲೇ. ಕನ್ಯಾ ರಾಶಿಯವರು ಅಲ್ಲೆಲ್ಲೋ ಕುಟುಂಬ, ಗಂಡ, ಹೆಂಡತಿ, ಮಕ್ಕಳು, ಮನೆ, ಮಗ,
ಇಬ್ಬಾಗ ಒಂಟಿಯಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಕೇತು ಬೇರೆ ಕುಟುಂಬಸ್ಥಾನಕ್ಕೆ ಬಂದು ಉಳಿ ಇಟ್ಟುಬಿಡ್ತಾನೆ. ಈಗಲಿಂದಲೇ ದೇವಿ ಆರಾಧನೆ ಒಂದು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೊಳ್ಳಿ, ಮಿಕ್ಕಂತ ಇವತ್ತೇನು ತೊಂದರೆಗಳಿಲ್ಲ. ಇನ್ನು ತುಲಾರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದನ್ನು ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ಮಾತಾಡ್ತೇನೆ. ಮಾತೃದೇವೋಭವ. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರುಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ ಪಿ ಸಿ ಓಡಿ ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ರಾಹುಸಾರ. ವಿಜ್ಞಾನಿಗಳು, ಸುಜ್ಞಾನಿಗಳು, ಮಂತ್ರವೇಕ್ತರು, ಪುರೋಹಿತರು, ಆಧ್ಯಾತ್ಮಿಕ ಚಿಂತನೆ, ರೈಟಿಂಗ್ಸ್ ಅಲ್ಲಿದ್ದೀರಾ, ಸಂವಿಧಾನ, ಕಾನೂನು, ಜಡ್ಜು, ಲಾಯರು, ಇಂಥ ಒಂದು ವ್ಯವಹಾರ ಉದ್ಯೋಗ ಸ್ಥಾಯಿಯಲ್ಲಿರ್ತಕ್ಕಂಥವರಿಗೆ ವಿಶೇಷ ಅನುಕೂಲ ಸಿಂಧುವಾಗತಕ್ಕಂಥ ಅದ್ಭುತವಾದಂಥ ಒಂದು ದಿನ. ತೊಂದರೆ ಇಲ್ಲ, ಚೆನ್ನಾಗಿದೆ. ವೃಶ್ಚಿಕ ರಾಶಿ ಸುಖಭಾವದಲ್ಲಿರ್ತಕ್ಕಂಥ ಚಂದ್ರ ರಾಹುಸಾರದಲ್ಲಿರೋದ್ರಿಂದ ಸುಖಕ್ಕೆ ಒಂಚೂರು ಹುಳಿ ಇದೆ, ಯಾಕೋ ಟೈಮ್ ಇಲ್ಲ ಇದೆ, ಯಾಕೋ ಚಳಿ ಜ್ವರ ಇದೆ, ಯಾಕೋ ಶುಗರ್ ಪ್ರಾಬ್ಲಮ್, ಈ ರೀತಿಯ ಒಂದು ದ್ವಂದ್ವ ನೀತಿಯ ಒಂದು ಪ್ರಭಾವ ಉಂಟು ಮಾಡ್ತಕ್ಕಂಥದ್ದು. ಜಾತಕದಲ್ಲೇ ಕೇತು ಬೇರೆ, ರಾಹು ನಿಮ್ಮನ್ನು ನೋಡ್ತಿದ್ದಾರೆ. ಒಂದು ಪುಟ್ಟದಾಗಿ ನವಧಾನ್ಯವನ್ನು ಹತ್ತಿರದಲ್ಲಿ ಯಾವುದಾದ್ರು ನವಗ್ರಹ ದೇವಸ್ಥಾನ, ಹನುಮಾನ್ ದೇವಸ್ಥಾನ ಇದ್ರೆ ಯಾರಿಗಾದ್ರೂ ಒಂದು ಅರ್ಧರ್ಧ ಕೆ ಜಿ ದಾನ ಮಾಡಿ, ಮುಖ್ಯವಾಗಿ ಹುರುಳಿಕಾಳು ಉದ್ದಿನಕಾಳು, ಒಂದು ನಿಮ್ಮ ಶಕ್ತಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡ್ತಕ್ಕಂಥದ್ದು ಮಾಡಿ. ಸಮಾಧಾನ ಆಗುತ್ತೆ, ಬಲವಿರುತ್ತೆ, ಆ ಹುಳಿ ತತ್ವ ದೂರ ಹೋಗಿ ಎಂಥ ಕೆಲಸವನ್ನು ಸಾಧಿಸ್ಕೊಳ್ತಕ್ಕಂಥ ದಿನವಾಗುತ್ತೆ. ಧನುಸು ರಾಶಿ ವಿಕ್ರಮ ಉಪಜಯ ಸ್ಥಾನದಲ್ಲಿ ಗುರುಚಂದ್ರ ಭಾಗ್ಯಸ್ಥಾನ, ಸಪ್ತಮ ಸ್ಥಾನ, ನಿಮ್ಮ ಲಾಭಸ್ಥಾನ, ಲಾಭಾಧಿಪತಿ ನಿಮ್ಮ ಮನೆಯಲ್ಲೇ ಚೆನ್ನಾಗಿದೆ. ಆರನೇ ಮನೇಲಿ ಬೇರೆ ಆ ರಾಹು ಸೂರ್ಯನ ಛಾಯ. ಎಂಥ ಒಂದು ಸಮಸ್ಯೆ ಇದ್ದರೂ ರಾಜಕೀಯವಾಗಿ, ಸಾಂಘಿಕವಾಗಿ, ಸಾಮಾಜಿಕವಾಗಿ, ಸರ್ಕಾರಿ ಕೆಲಸ, ಸ್ವಂತ ವ್ಯವಹಾರ, ಸ್ವಂತ ಕೆಲಸ, ಗುರುವಿಗೆ ಸಂಬಂಧಪಟ್ಟಂಥ ಕೆಲಸ, ಈ ಒಂದು ಪುರೋಹಿತರು, ದೇವರ ವಸ್ತುಗಳ ಮಾರಾಟ, ದೇವರ ಫೋಟೋ, ಗಂದಿಗೆ ಅಂಗಡಿ, ಪೂಜಾ ಸಾಮಗ್ರಿಗಳ ಅಂಗಡಿ, ಲೇಖಕರು, ರೈಟರ್ಸು, ಒಳ್ಳೆಯ ಲೇಖಕರು, ಕೆಲವರಲ್ಲಿ ಕೆಟ್ಟ ಲೇಖಕರು ಇದ್ದಾರೆ. ಕೆಟ್ಟದಾದಂಥ ಲೇಖನ ಅಂದರೆ ಕೆಟ್ಟ ಲೇಖನ ಅಲ್ಲ, ಕೆಟ್ಟ ಸಾಹಿತ್ಯ, ಒಳ್ಳೆ ಸಾಹಿತ್ಯವೂ ಉಂಟು. ಸೊ ಆ ರೀತಿಯ ಒಳ್ಳೆಯ ಭಾವದ ಸಾಹಿತ್ಯದ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಹೆಸರು, ಕೀರ್ತಿ, ಗೌರವ, ಸನ್ಮಾನ ಹುಡುಕಿ ಬರ್ತಕ್ಕಂಥ ಪ್ರಭಾವ. ಮಕರ ರಾಶಿ ಕುಟುಂಬ ಸ್ಥಾನ, ವಾಕ್ ಸ್ಥಾನ, ಮಾತಿನ ಸ್ಥಾನ, ಸಂಪಾದನೆಯ ಸ್ಥಾನ, ದೃಷ್ಟಿ ಸ್ಥಾನದಲ್ಲಿ ಆ ಗುರುಚಂದ್ರ. ಚಂದ್ರ ರಾಹುಸಾರದಲ್ಲಿದ್ದು ರಾಹು ನಿಮಗೆ ಮೂಲ ತ್ರಿಕೋನದಲ್ಲಿದ್ದಾನೆ. ಏನು ಕಷ್ಟಪಟ್ಟಿದ್ರು ವರ್ಷಗಟ್ಟಲೆ ಇವತ್ತು ಅಂಥದ್ದಕ್ಕೊಂದು ಆ ಗಿಡದಿಂದ ಒಂದು ಸಣ್ಣ ಹಣ್ಣು ಬರೋ ಥರ ತುಂಬ ದಿನದಿಂದ. ಸಿ ಎ ಲೀಡ್ಸ್ ಆರ್ ಮನಿ ಅಂತ ಹೇಳ್ತಾರೆ, ಕಾಂಟ್ಯಾಕ್ಟ್ ಅಂದರೆ ಮನಿ. ವರ್ಷಗಟ್ಟಲೆ ನೀವು ಕಟ್ಟಿರೋ ಕೋಟೆಗೆ ತುಂಬ ದೊಡ್ಡ ಒಂದು ವ್ಯಕ್ತಿಯನ್ನ ಜಾಬ್ ಬೇರೆ ಕಂಪ್ನಿಗೆ ತೊಗೋಬೇಕಾದ್ರೆ ಅವನ ಕೆಪಾಸಿಟಿ, ಅವನ ಕಾಂಟ್ಯಾಕ್ಟು, ಅವನ ಡೆವಲಪ್ಮೆಂಟ್ ಇದನ್ನು ನೋಡಿನೇ ತೊಗೊಳೋದು. ಇವತ್ತು ಆ ಥರದ್ದು ಒಂದು ಭಾವ, ನಿಮ್ಮ ಅನುಭವವೇ ನಿಮ್ಮನ್ನು ರಕ್ಷಿಸುತ್ತೆ, ಲಾಭದ ಕಡೆ ಕರ್ಕೊಂಡು ಹೋಗುತ್ತೆ. ಕುಂಭರಾಶಿ ಓಡಾಟ, ಒತ್ತಡ, ಚಂದ್ರ ರಾಹು ಸಾರ ಅಲ್ವಾ, ಆ ರಾಹು ಕೇಂದ್ರದಲ್ಲೇ ಬೇರೆ ಇದ್ದಾನೆ. ಏಪ್ರಿಲ್ವರೆಗೆ ಇರಿ, ಗುರು ಮೂಮೆಂಟ್ ಆಗುತ್ತೆ, ರಾಹುನು ಉಪಜಯ ಸ್ಥಾನಕ್ಕೆ ಬರ್ತಾನೆ. ತುಂಬ ಅತ್ಯದ್ಭುತ ಆಗತಕ್ಕಂಥದ್ದಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ವಿಶೇಷ ಸುದ್ದಿ ಒಂದನ್ನು ಇವತ್ತು ಪಡೆಯತಕ್ಕಂಥ ದಿನ. ಅದರಲ್ಲೂ ಸಮಾಜಮುಖಿ,
ಸಾರ್ವಜನಿಕ ಹಣಕಾಸು ಇಲಾಖೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ, ಈ ಒಂದು CBI, CID, ಕಂಡುಹಿಡಿಯೋದು, ಸೈಂಟಿಸ್ಟು, ಕೃಷಿಕರು, ಒಳ್ಳೆ ಒಂದು ಅನುಕೂಲವನ್ನು ಪಡೆಯತಕ್ಕಂಥ ಒಂದು ದಿನ. ಮೀನರಾಶಿ, ತಾಯಿಗೆ ಸಂಬಂಧಪಟ್ಟಂಥ ವಿಚಾರ, ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ ಸ್ವಲ್ಪ ತಳಮಳ. ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದಿರಿ, ದುಡುಕಬೇಡಿ, ದೂರದ ಪ್ರಯಾಣ ಸ್ವಲ್ಪ ಬೇಡ, ತುಂಬ ವಾದ ವಿವಾದ ವಾಗ್ವಾದಗಳಿಗೆ ಒಳಗಾಗಬೇಡಿ, ವ್ಯವಹಾರಗಳನ್ನು ಕಟ್ಟುಬದ್ದಾಗಿ ಹಾಕಿಕೊಳ್ಳತಕ್ಕಂಥದ್ದು ಮಾಡ್ಕೊಳ್ಳಿ. ತಿಳ್ಕೊಂಡು ಮಾಡ್ಲಿಕ್ಕೆ ಮಾಡಿ, ಯಾಕಂದ್ರೆ ಗುರು ಗ್ರಾಹು ಸಂಬಂಧ ಚಂದ್ರ ಸೇರಿದಾಗ ನಂಗೆ ಗೊತ್ತಿದೆ ಬಿಡು, ನೀರು ನೋಡಿದ್ದೆ ದುಮುಕ್ ಬಿಡೋದು, ಆಮೇಲೆ ಒದ್ದಾಡೋದು. ಅದರಲ್ಲಿ ಆಳ ಎಷ್ಟಿದೆ, ಮುಳ್ಳಿದೆಯಾ, ಕೆಸರಿದೆಯಾ, ಸುಳಿ ಇದೆಯಾ ತಿಳ್ಕೋಬೇಕು ಅಂತ ಹೇಳುತ್ತೆ. ಸೊ ಅದನ್ನು ತಿಳ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ, ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ, ಏನೂ ತೊಂದರೆಗಳಿಲ್ಲ. ಮಕ್ಕಳೇ, ಸಿಕ್ಕಾಬಟ್ಟೆ ಖರ್ಚು ಇವತ್ತು ಸ್ವಲ್ಪ ಜೇಬಲ್ಲಿ ದುಡ್ಡು ಜಾಸ್ತಿ ಇಟ್ಕೊಂಡು ಹೋಗಬೇಡಿ. ಸ್ವಲ್ಪ ವಾಟರ್ ಇನ್ಫೆಕ್ಷನ್, ಹುಳಿಕಾರಕ ಚಂದ್ರ ಹುಳಿ ಆಗಿಬಿಟ್ಟಿದ್ದಾನೆ, ಗುರು ಜೊತೆ ಸೇರೋದ್ರಿಂದ ಶುಗರ್ ರೈಸ್ ಆಗೋದು, ಸ್ವಲ್ಪ PCOD ಪ್ರಾಬ್ಲಮ್ಸ್ ರೈಸ್ ಆಗೋದು, ಥೈರಾಯ್ಡ್ ರೈಸ್ ಆಗೋದು, ಇವುಗಳ ಒಂದು ವೇರಿಯೇಷನ್ ಸ್ವಲ್ಪ ಉಂಟು, ಎಚ್ಚರಿಕೆ. ಸ್ವಲ್ಪ ಶುಗರ್ ಪ್ರಾಬ್ಲಮ್ ಇರೋರು ಮೇಷಶೃಂಗಿ ಪಕ್ಕದಲ್ಲಿ ತಂದಿಟ್ಕೊಳ್ಳಿ, ಥೈರಾಯ್ಡು PCOD ಇರೋರು ಒಂದು ವಿಶುದ್ಧಿ ಪಕ್ಕದಲ್ಲಿ ತಂದಿಟ್ಕೊಳ್ಳಿ. ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.